ಓಕೆ. ಅಂಡ್ ಸೋನು ಗೌಡ ಅವರ ಒಂದು ಕ್ಯಾರೆಕ್ಟರ್ ಬಗ್ಗೆ ಮಾತಾಡಬೇಕು ಅಂದ್ರೆ, ಸ್ಟಾರ್ಟಿಂಗ್ ಒಂದ್ ಸ್ವಲ್ಪ ಟ್ರೈಲರ್ ನಲ್ಲಿ ಕಾಣಿಸ್ಕೊಂತಾರೆ, ಅದಾದ ನಂತರ ಅವರು ಬಟ್ ಕಥೆಯಲ್ಲಿ ಫಾರ್ವರ್ಡ್ ಬರ್ತಾನೆ ಇರ್ತಾರೆ, ಜೊತೆಲಿ ಬರ್ತಾ ಇರ್ತಾರೆ. ಆದ್ರೆ ಅವರ ಒಂದು ಪಾತ್ರ ಯಾರಿಗೂ ಕೂಡ ಪರಿಚಯ ಆಗಿರೋದಿಲ್ಲ, ಅಂದ್ರೆ ಅವ್ರು ಯಾರನ್ನೂ ಮೀಟ್ ಆಗೋದಿಲ್ಲ. ಸೊ ಅವ್ರ ಬಗ್ಗೆ ಹೇಳ್ಬೇಕು ಅಂದ್ರೆ, ಸರ್ ಸೋನು ಅವರು ನಮ್ಮ ಸಿನಿಮಾದಲ್ಲಿ ಪಾತ್ರ ಹೇಗೆ ಅಂದ್ರೆ, ಆಡಿಯನ್ಸ್ ನ ಮೀಟ್ ಮಾಡ್ತಾ ಹೋಗ್ತಾರೆ. ಇಡೀ ಸಿನಿಮಾ ಆಡಿಯನ್ಸ್ ನ ಮೀಟ್ ಮಾಡ್ತಾ ಹೋಗ್ತಾರೆ, ಅವರ ಒಂದು ಇಂಪ್ಯಾಕ್ಟ್ ಏನಿದೆ ಆ ಕಥೆ ಮೇಲೆ ಬೀರ್ತಾ ಹೋಗುತ್ತೆ. ಕಥೆಯ ಪೊಲೀಸ್ ಆಫೀಸರ್ ನಾನೇನಿದ್ದೀನಿ, ನನ್ನ ಜೀವನದ ಮೇಲೆ ಪರಿಣಾಮ ಬೀರ್ತಾ ಹೋಗುತ್ತೆ. ಅಷ್ಟರ ಮಟ್ಟಿಗೆ ಇಡೀ ಸಿನಿಮಾ ನಮ್ಮ ಜೊತೆ ಇರ್ತಾರೆ. ರಿಯಲಿ ರಿಯಲಿ ಥ್ಯಾಂಕ್ಫುಲ್ ಟು ಸೋನು, ಯಾಕಂದ್ರೆ ಈ ಪಾತ್ರನ ಒಪ್ಕೊಂಡು ಬಹಳ ಖುಷಿಯಾಗಿ ಬಂದು ನಮಗೆ ಆಕ್ಟ್ ಮಾಡಿ ಏನೇ ಕೆಲಸ ಮಾಡಿದ್ರೆ ಅದಕ್ಕೆ ಸಂಪೂರ್ಣ ಇನ್ವಾಲ್ವ್ಮೆಂಟ್ ಅವರನ್ನು ತೊಡಗಿಸ್ಕೊಂಡು ಈ ಕ್ಯಾರೆಕ್ಟರ್ ಮಾಡಿದ್ದಾರೆ. ಸೊ ರಿಯಲಿ ಹ್ಯಾಪಿ, ಥ್ಯಾಂಕ್ಫುಲ್ ಟು ಸೋನು. ಎಸ್. ಅಂಡ್ ಎಲ್ಲೋ ಒಂದು ಕಡೆ ನಾವು ಸಿನಿಮಾಗಳನ್ನ ನೋಡ್ಬೇಕಾದ್ರೆ ಅಥವಾ ನೀವು ಸಿನಿಮಾಗಳನ್ನ ಮಾಡಿರೋದ್ರಲ್ಲಿ ಯಾವ್ದಾದ್ರು ಒಂದು ಮೂವಿ ನಾನು ಈ ಒಂದು ಕ್ಯಾರೆಕ್ಟರ್ನ ಅಥವಾ ಈ ಒಂದು ಮೂವಿನ ಮಾಡಬಾರ್ದಾಗಿತ್ತು ಅಂತ ಏನಾದ್ರು ಅನ್ಸಿದ್ಯಾ ಸರ್ ನಿಮಗೆ? ಇಲ್ಲ ಸರ್, ಆ ಥರ ಅನ್ಸೋದಿಲ್ಲ. ಯಾಕೆ ಹೇಳ್ತೀನಿ ಅಂದ್ರೆ, ಪ್ರತಿ ಸಿನಿಮಾ ಮಾಡೋದಕ್ಕಿಂತ ಮುಂಚೆ ಒಂದಷ್ಟು ಮೀಟಿಂಗ್ಗಳಾಗ್ತವೆ. ಈ ಸಿನಿಮಾ ಮಾಡಬೇಕು, ಈ ಪಾತ್ರ ಚೆನ್ನಾಗಿದೆ, ಇದು ಹೇಗಾದ್ರು ಮಾಡಿ ಚೆನ್ನಾಗಿ ತಲುಪಿಸ್ಬೇಕು ಅಂತ ಇರುತ್ತೆ. ಆದ್ರೆ ವರ್ಕ್ ಆಗದೆ ಇರೋ ಕೆಲವು ಪಾತ್ರಗಳಿರುತ್ತೆ. ಸೊ ಅದು ಇವಾಗ ನಾನು ಕೂತ್ಕೊಂಡು ಮಾತಾಡೋದ್ರಿಂದ ಅದು ಪ್ರಯೋಜನ ಇಲ್ಲ. ಓಕೆ ಅಲ್ವಾ? ಈ ಸಿನಿಮಾ ಒಪ್ಕೋಬೇಕಾದ್ರೆ ನನ್ನ ಬುದ್ಧಿ ಎಲ್ಲೋಗಿತ್ತು? ಡೈರೆಕ್ಟರ್ ಜೊತೆಲೇ ಇದ್ರು, ಸ್ಕ್ರಿಪ್ಟ್ ಮಾಡಿದ್ವಿ, ಅದನ್ನು ಪ್ರಮೋಟ್ ಮಾಡಿದ್ವಿ, ಜನರಿಗೆ ಹೇಳಿದ್ವಿ ಸಿನಿಮಾ ನೋಡಿ ಅಂತ. ಸೊ ಅಷ್ಟು ಆ ವರ್ಕ್ ಆಗಲಿಲ್ಲ ಅಂದಮೇಲೆ ಇದು ನಾನು ಮಾಡಬಾರ್ದಿತ್ತು ಅಂತ ಅನ್ಸೋದು ತಪ್ಪಾಗ್ಬಿಡುತ್ತೆ. ಮಾಡಿದ್ದೀನಿ, ಇನ್ನೊಂದು ಒಳ್ಳೆ ಪ್ರಯತ್ನ ಮಾಡೋಣ. ಓಕೆ. ಯಾಕಂದ್ರೆ ಜನರು ಆಡಿಯನ್ಸ್ ಎಲ್ಲ ಕೂತ್ ಒಂದು ಸಿನಿಮಾ ಅನೌನ್ಸ್ ಅಂತ ಆದಾಗ ಇನ್ನೇನೋ ಮಾಡ್ತಾರೆ, ಇವಾಗ ವಿಜಯ್ ಇನ್ನೊಂದೇನೋ ಮಾಡ್ತಾರೆ, ಸಿನಿಮಾ ನೋಡೋಣ ಅಂತ ಅವಕಾಶ ಕೊಡ್ತಿದ್ದಾರೆ. ಆ ಅವಕಾಶ ನಾನು ತಲೆ ಮೇಲೆ ಹೊತ್ಕೊಂಡು ನಾನು ಕೆಲಸ ಮಾಡಬೇಕು, ಆ ಉದ್ದೇಶದಿಂದ ಹೇಳ್ತೀನಿ.